ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ರಾಜಯೋಗಿ ವೃದ್ಧಾಶ್ರಮದಲ್ಲಿ ಸಮಾಜ ಸೇವಕ ನವೀನ್ ಕುಮಾರ್ ಯಾದವ್ ರವರ ಜನ್ಮದಿನದ ಅಂಗವಾಗಿ ವಯೋವೃದ್ಧರಿಗೆ ಉಪಹಾರದ ವ್ಯವಸ್ಥೆಯನ್ನು ಆಯೋಜಿಸಲಾಗಿತ್ತು. ಸಾಕಿ ಸಲುಹಿದ ಮಕ್ಕಳ ಮತ್ತು ಕುಟುಂಬದವರ ಆಶ್ರಯವಿಲ್ಲದೆ ಅದಾವುದೋ ಕಾರಣದಿಂದ ಕೌಟುಂಬಿಕ ಬಾಂಧವ್ಯದಿಂದ ದೂರವಾದ ವಯೋವೃದ್ಧರ ಆಶ್ರಯ ತಾಣ ಹೊಸದುರ್ಗದ ರಾಜಯೋಗಿ ವೃದ್ಧಾಶ್ರಮದಲ್ಲಿ ಹಲವು ಹಿರಿಯ ಜೀವಗಳಿಗೆ ತಮ್ಮ ಜನ್ಮದಿನದ ಅಂಗವಾಗಿ ಸಿಹಿ ಹಂಚಿ ಒಂದು ದಿನದ ಊಟ ಉಪಚಾರದ ವ್ಯವಸ್ಥೆಯನ್ನು ನೆರವೇರಿಸುವುದರ ಮೂಲಕ ಸಮಾಜ ಸೇವಕ ನವೀನ್ ಕುಮಾರ್ ಯಾದವ್ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಈ ಮೂಲಕ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಜನತೆಯ ನೋವು ನಲಿವುಗಳಿಗೆ ಸ್ಪಂದಿಸಲು ಸಿದ್ಧವಾಗಿದ್ದು ಕ್ಷೇತ್ರದ ಜನರ ಸೇವೆಗೆ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಶ್ರಮಿಸುವುದಾಗಿ ಹೇಳಿಕೆ ನೀಡಿದ್ದಾರೆ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಏನು ಆಶ್ರಮದಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಇಲ್ಲಿಂದ ತಾಲೂಕಿನ 334 ಹಳ್ಳಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಂದು ಅವಕಾಶ ಮಾಡಿಕೊಡ್ರಿ, ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೀನಿ, ಅದೇ ರೀತಿ ನಿಮ್ಮ ಅಣ್ಣ ತಮ್ಮಂದರಾಗಿ ಕೆಲಸ ಮಾಡ್ತೀನಿ. ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. ನನ್ನದೇ ಆದಂಥ ತಾಲೂಕಿನ ಬಗ್ಗೆ ಕೆಲವೊಂದು ಆಲೋಚನೆಗಳಿದ್ದಾವೆ. ತಾಲೂಕಿನ ಅಭಿವೃದ್ಧಿಗೆ ಓಡಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ. ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿರುವ ಹಿರಿಯ ಜೀವಗಳೊಂದಿಗೆ ಕೆಲ ಹೊತ್ತು ಸಮಯ ಕಳೆದ ನವೀನ್ ಕುಮಾರ್ ಯಾದವ್ ರವರು ಯೋಗಕ್ಷೇಮ ವಿಚಾರಿಸಿದ್ದಲ್ಲದೆ ಮುಂದಿನ ದಿನಗಳಲ್ಲಿಯೂ ಸಹ ಸದಾ ಸಂಪರ್ಕದಲ್ಲಿರುವ ಭರವಸೆ ನೀಡಿದರು. ಮಗ ಇದ್ದಾನೆ ಅಂತ ಹೇಳಿ ತಿಳ್ಕೊಡ್ರಿ, ಬಂದು ನಿಮ್ಮ ಕಷ್ಟ ಸುಖನ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹೊಸದುರ್ಗ ತಾಲೂಕಿನಲ್ಲಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿದ್ದೇವೆ. ಅದೇ ರೀತಿ ಸಮಾಜದಲ್ಲಿ ಸಾಕಷ್ಟು ಈ ಥರ ಒಂದು ಆಶ್ರಮಗಳಲ್ಲಿ ತಂದೆ ತಾಯಿ ಅಂದ್ರನ್ನ ಯಾಕೆ ಮನೆಯಿಂದ ಹೊರಗಡೆ ಇಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಎಲ್ರಿಗೂ ತಿಳಿಸ್ತಕ್ಕಂಥದ್ದು ಏನಂದರೆ, ಇವತ್ತು ಒಬ್ಬ ತಾಯಿ 9 ಹೊತ್ತು ಹೆತ್ತು ಆ ಮಗುನ ದೊಡ್ಡದು ಮಾಡಿ ಒಂದು ಮನೆ ಮಗನ ಮಾಡಿದಾಗ ಆ ಮಗ ಆಗಿರ್ತವನು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತೇಳ್ಬಿಟ್ಟು ಅವರೊಂದು ಭ್ರಮೆಯಲ್ಲಿ ಸಾಕಿರ್ತಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೋತೀನಿ. ಇಲ್ಲಿ ಒಂದು ಕಡೆ ಅಲ್ಲ, ಇಡೀ ಏನು ಪ್ರಪಂಚದಲ್ಲಿ ಈ ಥರ ಒಂದು ದುರ್ಘಟನೆಗಳು ನಡೀತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಕೇಳ್ಕೋತೀನಿ, ಯಾರೊಬ್ಬರು ಅಷ್ಟೇ ತಂದೆ ತಾಯಿನ ಆಶ್ರಮಗಳಿಗೆ ಕಳಿಸ್ಬೇಡಿ. ಇದ್ದಂಥ ಮಕ್ಕಳಿದ್ದಂಥವರು ತಗೊಂಬಂದು ಬಿಟ್ಟಾಗ ತುಂಬ ನೋವಾಗುತ್ತೆ. ಪ್ರತಿಯೊಬ್ಬರಿಗೂ ಇದು ನೋವಾಗ ಸಂಗತಿ ಅಂತ ಅನ್ಕೋತೀನಿ ನಾನು. ದಯವಿಟ್ಟು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೋತೀನಿ, ಯಾರೊಬ್ಬರು ಅಷ್ಟೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ಎಲ್ಲರೂ, ಅವ್ರಿಗಿಂತ ದೇವರಿಲ್ಲ ಪ್ರಪಂಚದಲ್ಲಿ. ನೀವು ದೇವರಿದ್ದಾನೆ ಮೊಟ್ಟ ಮೊದಲಿಗೆ, ಅವರೇ ನಮಗೆ ತಂದೆ ತಾಯಿನೇ ದೇವರು. ಸೊ ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀನಿ, ಯಾರೊಬ್ಬರು ಅಷ್ಟೇ ಆಶ್ರಮಗಳಿಗೆ ಕಳಿಸೋವಂಥ ಕೆಲಸ ಮಾಡಬೇಡಿ. ಈಗಾಗಲೇ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯ ಸ್ನೇಹ ಬಳಗವನ್ನು ಸಂಪಾದಿಸಿರುವ ನವೀನ್ ಕುಮಾರ್ ಯಾದವ್ ರವರು ತಾಲೂಕಿನ ಪ್ರತಿ ಹಳ್ಳಿಯ ಮನೆ ಮನೆಗೂ ಭೇಟಿ ನೀಡಿ ಜನತೆಯ ಆಶೀರ್ವಾದ ಪಡೆಯುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ತಮ್ಮ ಜನ್ಮದಿನದಂದು ಅರ್ಥಪೂರ್ಣ ಆಚರಣೆಗೆ ಮುಂದಾದ ನವೀನ್ ಕುಮಾರ್ ಯಾದವ್ ರವರು ತಮ್ಮ ಅಭಿಮಾನಿಗಳು, ಹಿತೈಷಿಗಳು ಮತ್ತು ವೃದ್ಧಾಶ್ರಮದ ಹಿರಿಯ ಜೀವಗಳ ಜೊತೆ ಕುಳಿತು ಉಪಹಾರ ಸೇವಿಸಿ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಹಿಂದುಳಿದಿದೆ.
ಸೊ ಅದೊಂದು ನನ್ನದೇ ಆದಂಥ ಕೆಲವೊಂದು ಕನಸಿದೆ. ನಮ್ಮ ನಾನು ತಾಲೂಕಿನ ಮೇಲೆ ನನ್ನದೇ ಆದಂಥ ಆಲೋಚನೆಗಳಿದ್ದಾವೆ. ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ಅದನ್ನು ನೆರವೇರಿಸ್ಕೊಡ್ಬೋದು ಅಂತಲೇ ನಮ್ಮ ಹಿಂದೋತ್ರ ಕೇಳ್ಕೊಳ್ತೀನಿ. ಒಂದು ಅವಕಾಶ ಮಾಡಿಕೊಡಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.